ಕಳೆದ ಮೂರು ವರ್ಷಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸುವಂತೆ ಮಾಡಿದ ಮನವಿಗೆ ಸ್ಪಂದಿಸಿದ ಅಧಿಕಾರಿಗಳು ಇದೀಗ ಪ್ರಧಾನಿ ಕಾರ್ಯಾಲಯದ ಮಧ್ಯಪ್ರವೇಶದ ಬಳಿಕ ಎಚ್ಚೆತ್ತುಕೊಂಡು ಸಮಸ್ಯೆಗೆ ಸ್ಪಂದಿಸಿದ್ದಾರೆ. ಹೌದು, ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಬೇಸತ್ತ ನಾಗರಿಕರೊಬ್ಬರು ನಮೋ ಆ್ಯಪ್ಗೆ ದೂರು ನೀಡಿದ್ದು ಎರಡು ವಾರದಲ್ಲಿ ಕುಡಿಯುವ ನೀರಿನ ಸಮಸ್ಯೆಗೆ ತಾತ್ಕಾಲಿಕ ಪರಿಹಾರ ಕಂಡುಕೊಂಡಿದ್ದಾರೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಇವರು ತಲಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದೇವಿಪುರ ಬಜಂಗರೆ ಪಲ್ಲ ನಿವಾಸಿ ಸೋಮನಾಥ ಗಟ್ಟೆ. ಕಳೆದ ಮೂರು ವರ್ಷಗಳಿಂದ ನೀರಿನ ಸಮಸ್ಯೆಗಿಂದ ಕಂಗೆಟ್ಟು ಸ್ಥಳೀಯಾಡಳಿತ ಸಂಸ್ಥೆಗೆ ಮನವಿ ಮಾಡುತ್ತಾ ಬಂದಿದ್ರು. ಇವರ ಸಮಸ್ಯೆಗೆ ಮಾತ್ರ ಪರಿಹಾರ ಸಿಕ್ಕಿರಲಿಲ್ಲ. ಆದ್ರೆ ಈ ಬಾರಿ ಬೇಸಿಗೆಗಿಂತ ಮೊದಲೇ ನೀರಿನ ಸಮಸ್ಯೆ ತಾರಕಕ್ಕೇರಿದಾಗ ಬದಲಿ ವ್ಯವಸ್ಥೆ ಮಾಡುವಂತೆ ಸೋಮನಾಥ್ ಅವರು ಸ್ಥಳೀಯಾಡಳಿತ ಸಂಸ್ಥೆಯ ಕದ ತಟ್ಟಿ ಎರಡು ತಿಂಗಳು ಕಳೆದ್ರು. ಅಧಿಕಾರಿಗಳು ಮಾತ್ರ ಇತ್ತ ಗಮನ ಹರಿಸಿಲ್ಲ. ಕೊನೆಗೂ ಪಂಚಾಯತ್ ನೀರಿಗೆ ಕಾದ ಸುಸ್ತಾದ ಸೋಮನಾಥ್ ಅವರು ಅಳಿಯ ನಾಗೇಶ್ ಮಾರ್ಗದರ್ಶನದಂತೆ ನರೇಂದ್ರ ಮೋದಿಯ ನಮೋ ಆಪ್ಗೆ ದೂರು ನೀಡಿದ್ದು ಎರಡೇ ವಾರದಲ್ಲಿ ಅವರಿಗೆ ತಾತ್ಕಾಲಿಕ ಪರಿಹಾರ ಸಿಕ್ಕಿದೆ. ಎಸ್, ಸೋಮನಾಥ್ ಅವರು ದೂರು ದಾಖಲಿಸಿದ ಎರಡೇ ವಾರದಲ್ಲಿ ಪ್ರಧಾನಮಂತ್ರಿ ಕಾರ್ಯಾಲಯ ಸ್ಪಂದಿಸಿದ್ರು. ಏಪ್ರಿಲ್ 21ರಂದು ತಲಪಾಡಿ ಗ್ರಾಮ ಪಂಚಾಯತ್ನಿಂದ ಸೋಮನಾಥ್ ಅವರಿಗೆ ಕರೆ ಬಂದಿತ್ತು. ಪ್ರಧಾನಮಂತ್ರಿ ಕಾರ್ಯಾಲಯದಿಂದ ಸೋಮನಾಥ್ ಅವರಿಗೆ ನೀರು ಒದಗಿಸುವಂತೆ ನೀಡಿದ ಆದೇಶದಂತೆ ತಲಪಾಡಿ ಗ್ರಾಮ ಪಂಚಾಯತ್ನ ಸಿಬ್ಬಂದಿಗಳು ಸೋಮನಾಥ್ ಅವರ ಮನೆಗೆ ಆಗಮಿಸಿ ಪರಿಶೀಲನೆ ನಡೆಸಿ ಬಳಿಕ ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಮಾಡಿದ್ದಾರೆ. ಇಲ್ಲಿಯ ಮುಖ್ಯ ಪ್ರಾಬ್ಲಮ್ ಅಂದರೆ ಅವರಿಗೆ ಮನಸ್ಥಿತಿ ಸರಿ ಇಲ್ಲ. ಒಟ್ಟಾರೆ ಏನಂತೇಳಿದ್ರೆ ಹೇಳಿ ಎಲ್ಲರಲ್ಲಿಯೂ ಹೇಳಿ ಆಗಿದೆ ಇದಕ್ಕೆ ಸಂಬಂಧಪಟ್ಟವರ ಹತ್ರ, ಆದರೆ ಯಾರೂ ಇದರ ಬಗ್ಗೆ ಮುತುವರ್ಜಿ ವಹಿಸಲಿಲ್ಲ. ಅದನ್ನು ನಾವು ಕೇಳಿಕೊಳ್ಳುವುದೇನಂತೇಳಿದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟ ವ್ಯವಸ್ಥೆಗಳು ನಮಗೆ ಸರಿಯಾಗಿ ನೀರು ಕೊಡಬೇಕಂತ ನಾವು ಕೇಳಬಹುದು. ಅಂತೆ ಇದೇ ಪರಿಸ್ಥಿತಿಯನ್ನು ನಾವು ಪ್ರಧಾನಮಂತ್ರಿಯವರಿಗೆ ಈ ವಿಷಯವನ್ನು ಒಂದು ಅವರ ತಿಳಿಸಿದೆ ಆಫೀಸಿಗೆ. ಆದರೆ ಅದೊಂದು 20 ದಿನದ ನಂತರ ಅವರಿಂದ ನಮಗೆ ಒಂದು ಇದು ಬಂತು. ಅದು ಮಂಗಳೂರು ಡಿ ಸಿಯವರಿಗೆ ಬಂತು. ಡಿ ಸಿಯವರಿಂದ ಜಿಲ್ಲಾ ಪರಿಷತ್ತಿಗೆ ಬಂದಿದೆ. ಜಿಲ್ಲಾ ಪರಿಷತ್ತಿನಿಂದ ಇದು ಇಲ್ಲಿ ಪಂಚಾಯತಿಗೆ, ನಮ್ಮ ಲೋಕಲ್ ಪಂಚಾಯತಿಗೆ ಬಂದಿದೆ. ಆಗ ಕೂಡಲೇ ಅವರು ನಮ್ಮಲ್ಲಿ ಬಂದು ಹೀಗೆ ಹೀಗೆ ನೀವು ಕಳಿಸ್ತೀರಂತೆ. ಹೌದು, ಅದಕ್ಕೆ ನಾವು ನೋಡೋ ಆದಷ್ಟು ಪ್ರಯತ್ನ ಮಾಡುವಂತ ಅವರಿಂದ ಮಾತು ಬಂದಿದೆ. ಕೇರಳ ಕರ್ನಾಟಕ ಗಡಿ ಭಾಗದಲ್ಲಿರುವ ದೇವಿಪುರ ಬಜಂಗೆರೆ ಪ್ರದೇಶದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಮನೆಗಳಿದ್ದು ಕಳೆದ ಹಲವು ವರ್ಷಗಳಿಂದ ನೀರಿನ ಸಮಸ್ಯೆ ಇಲ್ಲಿ ಗಂಭೀರವಾಗಿದೆ. ನಾವು ಕಳೆದ 3 ವರ್ಷಗಳಿಂದ ಇಲ್ಲಿ ವಾಸಿಸ್ತಾ ಇದ್ದು ಬೇಸಿಗೆ ಪ್ರಾರಂಭವಾದ್ರೆ ಟ್ಯಾಂಕರ್ನಲ್ಲಿ ನೀರು ತರಬೇಕಾಗುತ್ತೆ. ಒಂದೆಡೆ ಟೋಲ್ಗೇಟ್ ಸಮಸ್ಯೆಯಿಂದ ನೀರು ಬರುವ ವಾಹನಕ್ಕೆ ಟೋಲ್ ಹಣ ಸೇರಿದಂತೆ 800-900 ರೂಪಾಯಿಯಷ್ಟು ನೀರಿಗೆ ಖರ್ಚಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ವ್ಯಾಪ್ತಿಯಲ್ಲಿರುವ ಹೆಚ್ಚಿನ ಕುಟುಂಬಗಳು ಕೂಲಿ ಕೆಲಸ ಮಾಡಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಕೆಲವು ಬಾರಿ ಸಾಲ ಮಾಡಿ ನೀರಿಗೆ ಹಣ ಖರ್ಚು ಮಾಡುವ ಪರಿಸ್ಥಿತಿ ಎದುರಾಗಿದೆ. ಕಳೆದ 3 ವರ್ಷಗಳಿಂದ ಇತ್ತ ಕಡೆ ಒಂದು ಬಾರಿ ಕೂಡ ತಲೆ ಹಾಕದ ಪಂಚಾಯತ್ ಅಧಿಕಾರಿಗಳು ಪ್ರಧಾನಮಂತ್ರಿ ಕಾರ್ಯಾಲಯದಿಂದ ಉತ್ತರ ಸಿಕ್ಕಿದ ಬಳಿಕ ಒಂದು ಬಾರಿ ಟ್ಯಾಂಕರ್ನಲ್ಲಿ ನೀರು ಪೂರೈಕೆ ಮಾಡಿದ್ದು ಏನಾದರೂ ಸಮಸ್ಯೆಯ ಗಂಭೀರತೆ ಅರಿತು ಶಾಶ್ವತ ಪರಿಹಾರ ನೀಡಲಿ ಅನ್ನೋದು ಇಲ್ಲಿನ ಸ್ಥಳೀಯರ ಆಗ್ರಹ. ಒಟ್ಟಿನಲ್ಲಿ ಶಂಕದಿಂದ ಬಂದ್ರೇನೆ ತೀರ್ಥ ಅನ್ನುವಂತೆ 3 ವರ್ಷಗಳಿಂದ ಜನಸಾಮಾನ್ಯರ ಕೂಗಿಗೆ ಸ್ಪಂದಿಸದ ಸ್ಥಳೀಯಾಡಳಿತ ಪ್ರಧಾನಮಂತ್ರಿ ಕಾರ್ಯಾಲಯದ ಆದೇಶ ಬಂದ 2 ವಾರಗಳಲ್ಲಿ ಜನರ ಸಮಸ್ಯೆಗೆ ಸ್ಪಂದನೆ ನೀಡಿದೆ. ಈಗಲಾದರೂ ಇಲ್ಲಿನ ಸಮಸ್ಯೆಯ ಗಂಭೀರತೆಯನ್ನ ಕಣ್ಣಾರೆ ಕಂಡಿರುವ ಅಧಿಕಾರಿಗಳು ಶಾಶ್ವತ ಪರಿಹಾರವನ್ನ ಒದಗಿಸಿ ಕೊಡಲಿ ಅನ್ನೋದು ಸ್ಥಳೀಯರ ಆಗ್ರಹ. ಮೋಹನ್ ಕುತ್ತಾರ್, ದೈಜಿವರ್ಲ್ಡ್ 24/7.